ಅಲ್ಲ, ಎಮ್ಮೆ ಕದ್ದೋಗಿದ್ದನ್ನ ಹಿಡಿತಾರೆ 50 ವರ್ಷ ಆದ್ಮೇಲೆ, ಯಾಕೆ ನೀವು ಕೋರ್ಟಿಗೆ ಹೋಗ್ಬಿಡ್ಬೇಕಿತ್ತು, ಕೋರ್ಟಿಗೆ ಹೋಗೋದು ಬಿಟ್ಬಿಟ್ಟು ಇದೆಲ್ಲ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ. ಖಂಡಿತವಾಗ್ಲೂ ಇದು ಪ್ರಚಾರ ಆಗ್ಬೇಕಾದಂತಹ ವಿಚಾರ. ಈಗ ಕಡೆಯದಾಗಿ ಕಾನೂನಿನ ವಿಚಾರದಲ್ಲಿ ಸೌಜನ್ಯನ ತನಿಖೆ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿ? ಖಂಡಿತವಾಗ್ಲೂ ಇದು ಇವಾಗ ಇಷ್ಟು ಕೆಲವರಿಗೆ ಒಂದು ಸಿನಿಕತನ ಇದೆ. ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರು, ಇದು ಲೋವರ್ ಕೋರ್ಟ್ ಅಲ್ಲಿ ಅಕ್ವಿಟ್ ಆಗಿರುವಂತ ವಿಚಾರ, ಹೈಯರ್ ಕೋರ್ಟಿಗೆ ಹೋಗ್ಬೇಕು, ಮತ್ತೆ ಇದು ಸರ್ಕಾರಕ್ಕೆ ಬರುವುದಿಲ್ಲ, ಅದು ಮುಗಿದು ಹೋದ ಅಧ್ಯಯನವೇ ಅಂತ ಹೇಳ್ತಾರೆ. ಅವರ ಅಂಡರಿಗೆ ಬರುವಂತದ್ದು ಇಲ್ಲ, ಇವರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಹೈಯರ್ ಕೋರ್ಟ್ಗೆ ಹೋಗ್ಬೇಕು, ಈ ರೀತಿ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಈಗ ನಾವು ಕಾನೂನಿನ ಪ್ರಕ್ರಿಯೆ, ಸಾಮಾಜಿಕ ಪ್ರಕ್ರಿಯೆ ಎರಡು ಒಟ್ಟೊಟ್ಟಿಗೆ ತಗೊಂಡೋಗ್ತಾ ಇರೋರು, ಜನರಿಗೆ ಗೊತ್ತಿರಬೇಕು ನಾವು ಕಾನೂನು ಪ್ರಕ್ರಿಯೆಗೆ ಆದ್ಯತೆ ಕೊಡುವಂಥವ್ರು. ಯಾಕೆ ಅದನ್ನ ಬಿಟ್ಬಿಟ್ಟು ಕೆಲವರು ಬರೀ ಹೇಳ್ತಾ ಇರ್ತಾರೆ, ಯಾಕೆ ನೀವು ಕೋರ್ಟಿಗೆ ಹೋಗ್ಬಿಡ್ಬೇಕಿತ್ತು, ಕೋರ್ಟಿಗೆ ಹೋಗೋದು ಬಿಟ್ಬಿಟ್ಟು ಇದೆಲ್ಲ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ? ಖಂಡಿತವಾಗ್ಲೂ ಇದು ಪ್ರಚಾರ ಆಗಬೇಕಾದಂತಹ ವಿಚಾರ. ಈ ಒಳಗೊಳಗೆ ಇತ್ಯರ್ಥ ಆಗುವ ವಿಚಾರ ಅಲ್ಲ. ಈ 4 ತಿಂಗಳು ನಡೆದಂತಹ ಒಂದು ಹೋರಾಟ ಮತ್ತು ಪ್ರಚಾರದಿಂದ ಸತ್ಯ ಅಂಶಗಳು ಪ್ರತಿ ಮನೆಗೆ ಮುಟ್ತಾ ಇದೆ. ಈ ರೀತಿ ಆಗ್ತಾ ಇದೆ. ಈ ರೀತಿ ಒಬ್ಬ ಅಧಿಕಾರಿ ಮಾಡ್ತಾನೆ ಖಂಡಿತವಾಗ್ಲು. ಜೊತೆಯಲ್ಲಿ ಸೌಜನ್ಯಗಳ ಪ್ರಕರಣ ಮಾತ್ರ ಅಲ್ಲ, ಇದಕ್ಕೊಂದು ದೊಡ್ಡ ಹಿನ್ನೆಲೆ ಇದೆ ಅನ್ನುವಂಥದ್ದು ಶ್ರೀಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ. ಇನ್ನೊಂದು ಏನು ಅಂತಂದರೆ, ಇದರ ಅನಿವಾರ್ಯತೆ ಇತ್ತು ಹೋರಾಟ, ಮತ್ತು ಈ 4 ತಿಂಗಳು ತಗೊಂಡಿರೋದು ಇದೆಯಲ್ಲ, ಜಾಗೃತಿ ಮೂಡಬೇಕು. ಮತ್ತು ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅದು ಸೂಕ್ಷ್ಮವಾಗಿ ನೋಡಬೇಕು. ಒಂದು ಸ್ಥಳ, ಆ ಸ್ಥಳದ ಬಗ್ಗೆ ಜನರಿಗೆ ಒಂದು ನಂಬಿಕೆ ಇದೆ, ಅದನ್ನು ಗೌರವದಿಂದ ಕಾಣಬೇಕು ನಾವು, ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗ್ಬಾರ್ದು. ಇದು ಹೆಂಗೆ ಅಂತಂದರೆ, ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯ ಒಂದು ಪೇಷಂಟನ್ನು ಹ್ಯಾಂಡಲ್ ಮಾಡೋ ರೀತಿ, ಜೊತೆಯಲ್ಲಿ ಯಾವುದೋ ಒಂದು ಸಾವಾಗೋಯ್ತು, ಆಗ ಒಬ್ಬ ವೈದ್ಯ ಅದನ್ನು ಹೇಗೆ ಹೇಳಬೇಕು ಹೊರಗಡೆ ಇರುವಂತಹ ಕುಟುಂಬದ ಸದಸ್ಯರಿಗೆ, ಅದನ್ನು ಅದೇ ಥರ ಹೇಳಬೇಕು, ನಿಮ್ಮಗ ಸತ್ತೋದ ಅನ್ನಕ್ಕಾಗತ್ತಾ ಅವರಿಗೂ? ಶಾಕ್ ಆಗುತ್ತೆ, ಮತ್ತು ಇವನೇ ಸಾಯಿಸ್ದ ಅಂತ ಬರುತ್ತೆ, ಅವನು ಸತ್ತಿದ್ದು ಇರ್ಬೋದು. ಒಂದು ಸಂಸ್ಕಾರ ಮತ್ತು ಒಂದು ತಾಳ್ಮೆಯಲ್ಲಿ ಅವರ ಒಂದು ವಿಚಾರಗಳನ್ನು ತೋರಿಸುವಂಥದ್ದು, ನೋಡಿ ಈ ಥರ ಆಗ್ತಾಯಿದೆ, ನೋಡಿ ಈ ಥರ ಆಗ್ತಾಯಿದೆ, ನಿಮ್ಮ ಭಾವನೆಗಳು ತಪ್ಪಲ್ಲ ಅಥವಾ ನಿಮ್ಮ ಸಂಸ್ಕಾರ ತಪ್ಪಲ್ಲ, ನಂಬಿಕೆಗಳು ತಪ್ಪಲ್ಲ, ಆದರೆ ಎಲ್ಲೋ ಒಂದು ಕಡೆ ಅದು ಮಿಸ್ಯೂಸ್ ಆಗ್ತಾ ಇರುವಂಥದ್ದು ಆಗ್ತಾಯಿದೆ, ಇಂಥದ್ದಾಗಿದೆ. ಯಾರಿಗೆ ಗೊತ್ತಿತ್ತು? ಪದ್ಮಾವಲಿ ಕೇಸ್ ಆಗ್ಬೋದು ಅಥವಾ ಹೇಮಲತಾ ಕೇಸ್ ಆಗ್ಬೋದು, ಸೌಜನ್ಯದ ಪ್ರಕರಣ ಸಂಪೂರ್ಣವಾಗಿ, ಅಥವಾ ಸಾಫಲ್ಯ ಸಹೋದರ ಸಹೋದರಿಯ ಕೇಸು, ಅಂಥದ್ದು ಸಾವಿರಾರು ಕೇಸ್ಗಳೆಲ್ಲ ಚರ್ಚೆ ಆಯಿತು. ಇನ್ನು ಯಾವುದ್ಯಾವುದೋ ಪ್ರಾಪರ್ಟಿಗಳು, ಮತ್ತೊಂದು ಮರದೊಂದು, ಎಲ್ಲ ವಿಚಾರಗಳು ಜನರಿಗೆ ಅರ್ಥ ಆಗ್ತಾ ಬಂತು. ಇದರ ಒಂದು ಇತಿಹಾಸ ಎಲ್ಲ ಸುಮಾರು ಜನ ತಂದು ಮುಂದೆ ಇಡಕ್ಕೆ ಶುರು ಮಾಡಿದ್ರು. ಯಾವ್ಯಾವ ಧೈರ್ಯ ಬಂತು? ಮೊದಲಿಂದ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಪ್ರತಿಭಟನೆ ಅಥವಾ ಜನಾಂದೋಲನ ಮಾಡಿದ್ರಿಂದ ಒಂದಷ್ಟು ಜನರಿಗೆ ಧೈರ್ಯ ಅಂತೂ 100% ಬಂದಿದೆ. ಖಂಡಿತವಾಗಿ ಏನೆಲ್ಲ ಅನಾಚಾರ ಆಗುತ್ತೆ ಅದನ್ನು ನಾವು ಖಂಡಿತವಾಗ್ಲು ಹೇಳೋಕೆ ರೆಡಿ ಇದ್ದೀವಿ ಅಂತ ಹೇಳಿ ನಿಮ್ಗೂ ಕೂಡ ಒಂದಷ್ಟು ಜನ ಹೇಳಿದ್ರೆ, ಅದು ಈ ಪ್ರತಿಭಟನೆಯಿಂದಲೇ ಅಂತ ಹೇಳಿ. ಹೌದು, ಖಂಡಿತವಾಗ್ಲು. ಈಗ ನಮ್ಮಲ್ಲಿ ಸುಮಾರು ಜನ ಬಂದು ಮಾತಾಡೋರು ಇದ್ದಾರೆ, ಎಲ್ಲ ಒಂದೊಂದು ರೀತಿಯ ಮಾತಾಡೋರು ಇಲ್ಲದಿದ್ದರೆ ಅದನ್ನೆಲ್ಲ ನಾನು ಎವಿಡೆನ್ಸ್ ಅಂತ ಸೃಷ್ಟಿ ಮಾಡಿ ಕನ್ಸಿಡರ್ ಮಾಡಲ್ಲ. ಆದರೆ ನನ್ನ ಹತ್ರ ಇರುವ ಒಂದು ಎವಿಡೆನ್ಸ್ ಮಾತ್ರ ನಿಜವಾದ ಎವಿಡೆನ್ಸ್ ಅದು, ಅದನ್ನು ನಾವು ತನಿಖೆಗೆ ಸಂದರ್ಭದಲ್ಲಿ ಕೊಟ್ಟೆ ಕೊಡ್ತೀವಿ. ಆ ಒಂದು ಆತ್ಮವಿಶ್ವಾಸದಲ್ಲಿ ನಾನು ಹೇಳ್ತಾ ಇರೋದು, ಇದು ಯಾರು XYZ ಮಾಡಿದಂಥ ಕೇಸ್, ಇದು ಒಬ್ಬನಿಂದ ಆದಂತಲ್ಲ ಅಂತ. ಇನ್ನು ತನಿಖೆ ವಿಚಾರಕ್ಕೆ ಮತ್ತು ಕಾನೂನಿನ ಪ್ರಕ್ರಿಯೆಗೆ ಬಂದಾಗ, ನಾವು ಭಾಳಷ್ಟು ಜನ ಹಿರಿಯ ವಕೀಲರುಗಳ ಜೊತೆಯಲ್ಲಿ ಮತ್ತು ನಿವೃತ್ತ ನ್ಯಾಯಾಧೀಶರುಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳ ಜೊತೆ ಚರ್ಚೆ ಮಾಡಿದ್ದೀವಿ, ಈಗ ಕುಸುಮಕ್ಕ ಅವ್ರ ಮೂಲಕ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿಸೋದು ಬಗ್ಗೆ ನಾವು ಯೋಚನೆ ಮಾಡುವಂಥದ್ದು ಅದಾಗುತ್ತೆ. ನಾವು ಅದಕ್ಕಿಂತ ಮುಂಚಿತವಾಗಿ ಸರ್ಕಾರ
ಕೆಲಸ ಮಾಡಬೇಕು, ಇದನ್ನು ಸೆನ್ಸಿಟಿವ್ ಆಗಿ ತಗೋಬೇಕು. ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತ ಇದು ಸುಲಭದ ಕೆಲಸ. ಮಾಡ್ತಾ ಇಲ್ಲ ಅನ್ನೋದಕ್ಕೆ ಅವ್ರದ್ದೇ ಆದ ಅಜೆಂಡೆಗಳಿರ್ಬೋದು, ಅದು ಅವ್ರು ಹೇಳಬೇಕು ಯಾಕೆ ಅಂತ. ಆ ಅಜೆಂಡ ಬದ್ದಿಗಿಟ್ಟು ಮಾನವೀಯತೆ ಕಡೆ ತುಡಿಯುವ ಕೆಲಸ ಅದ ನಮ್ಮ ಸರ್ಕಾರ. ಜನ ಸರ್ಕಾರ ಜನರು ಎಲ್ಲರೂ ಕೂಡ ಕೇಳುವಂಥದ್ದಾಗಬೇಕು. ಅದಕ್ಕೆ ಸರ್ಕಾರ ಯಾರು ರೆಪ್ರೆಸೆಂಟೇಟಿವ್ಸ್ ಯಾರು ಇದ್ದಾರೆ ಪ್ರತಿನಿಧಿಗಳು ಮಣಿಬೇಕು. ಇದು ಮಾನವೀಯ ಕಾರ್ಯ ಇದು. ಮತ್ತು ಇದು ಪ್ರೈಮಾ ಫೇಸಿ ಕಾಣ್ತಾ ಇರೋದು ಅಂಗೈ ಹುಣ್ಣಿದ್ದಾಗೆ, ಅದಕ್ಕೆ ಕನ್ನಡಿ ಹಿಡಿಬೇಕಾಗಿಲ್ಲ. ಅದನ್ನು ನೋಡ್ತಾ ಇದ್ದೀರಿ. ನಮ್ಮ ಮರ್ಯಾದೆ ಉಳಿಸ್ಕೊಳ್ಬೇಕಾದ್ರೆ, ನಮಗೆ ಜೀವ ಇದೆ, ನಮ್ಗೆ ಮನಸ್ಸು ಇದೆ, ಮರ್ಯಾದೆ ಇದೆ ಅಂತ ಅನ್ಸ್ಕೊಳ್ಬೇಕಾದ್ರೆ, ನಾವು ಒಂದು ಕಲ್ಯಾಣ ರಾಷ್ಟ್ರದ ಸರ್ಕಾರ ಅಂತ ಅನ್ಸ್ಕೊಳ್ಬೇಕಾದ್ರೆ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಲೇಬೇಕು ನಾವು. ಇದು ಜನಾಗ್ರಹ ಇದು, ಮತ್ತು ಸತ್ಯದ ರೀತಿಯಲ್ಲಿ ಇದೆ, ತರ್ಕಬದ್ಧವಾಗಿ ಇದೆ. ಇದಕ್ಕೆ ಒಂದು ಕೋರ್ಟಿನ ತೀರ್ಪಿನ ಬೆಂಬಲ ಇದೆ. ಯಾರೋ ಒಂದು ಬಂಡವಾದ ಇಡ್ತಾ ಇರುವಂಥದ್ದಲ್ಲ ನಾವು ಹೇಳ್ತಾ ಇರೋದು. ಕೋರ್ಟಿನ ತೀರ್ಪನ್ನು ಶಿರಸ ವಹಿಸಿ ಪಾಲಿಸಿ. ಯಾರು ಹಿಯರಿಂಗ್ ಆಫೀಸರ್ಸ್ ಇದ್ದಾರೆ ಅವ್ರನ್ನ ಯಾಕೆ ನೀವು ಇನ್ನೂ ಒಂದು ಎನ್ಕ್ವೈರಿಗೆ ತಂದು ನಿಲ್ಲಿಸಲು? ಮೊದಲು ಆ ಕೆಲಸ ಮಾಡ್ತಾ ಬನ್ನಿ, ಅಟ್ಲೀಸ್ಟ್ ಮಾಡಬೇಕು. ಮತ್ತು ಕೆಲವು ನ್ಯಾಯಾಧೀಶರು ಹೇಳುವ ಪ್ರಕಾರ ಅಪೀಲನ್ನು ನಾವು ಮಾಡೋದ್ರಿಂದ ತಪ್ಪೇನಿಲ್ಲ. ಅಪೀಲನ್ನು ನೀವು ಇನ್ ವಾಟ್ ಫಾರ್ಮ್ ಯು ಆರ್ ಕೀಪ್ ಇನ್ ಪುಟಿಂಗ್ ಫಾರ್ವರ್ಡ್. ಅಪೀಲ್ ಅಂತಂದರೆ ನಾವೇನು ಸೌಜನ್ಯ ಕೇಸ್ನಲ್ಲಿ ಯಾರು ಸಂತೋಷ್ ರಾವ್ನ ಮೇಲೆ ತನಿಖೆ ಮಾಡಿ ಅಂತಲ್ಲ. ಅಪೀಲ್ ಅಂತಂದರೆ ಅದು ತಪ್ಪು ಗ್ರಹಿಕೆ ಇದೆ. ಅಪೀಲ್ ಅಂತಂದರೆ ನೋಡಿ ಸ್ವಾಮಿ, ನೀವೇ ಹೇಳಿದ ಪ್ರಕಾರ ಇವನು ಟೋಟಲಿ ಇನ್ನೋಸೆಂಟ್ ಆಗಿರೋದ್ರಿಂದ ನಿಮಗೆ ನಾವು ಪ್ರೇಯರ್ ಇಡ್ತಾ ಇದ್ದೇವೆ, ನಿಜವಾದ ಅಪರಾಧಿಗಳನ್ನು ಪತ್ತೆ ಮಾಡಲಿಕ್ಕೆ ನೀವು ಆದೇಶ ಕೊಡಬೇಕು. ಇದು ಅಪೀಲೆ. ಯಾರ ಕಡೆಯಿಂದ? ಇದು ಸರ್ಕಾರ ಮಾಡ್ಬೋದು, ಸರ್ಕಾರ ಮಾಡ್ಬೋದು. ಸರ್ಕಾರಕ್ಕೆ ರೀಇನ್ವೆಸ್ಟಿಗೇಟ್ ಮಾಡುವ ಕೆಪಾಸಿಟಿನೂ ಕೂಡ ಇದೆ, ರೀಓಪನ್ ಮಾಡಬೇಕು, ಈಗ ಮತ್ತೆ ಹೊಸದಾಗಿ ತನಿಖೆ ಮಾಡಿಸುವಂತ. ಯಾಕೆ ಅಂತಂದರೆ ಇಲ್ಲಿ ನಡೆದಿದ್ದು ಯಾವುದು ಸರಿಯಾಗಿಲ್ಲ ಅಂತ ಹೇಳಿ ಒಂದು ಮಾನ್ಯ ನ್ಯಾಯಾಲಯವೇ ಹೇಳಿರುವಾಗ ಅದರ ಆಧಾರದ ಮೇಲೆ ನಾನು ಇದನ್ನು ಮರು ತನಿಖೆಗೆ ಒಳಪಡಿಸ್ತಾ ಇದ್ದೇನೆ ಅಂತ. ಸರ್ಕಾರ ಸರಿ ಇದ್ರೆ, ಸರ್ಕಾರ ಸರಿ ಇದ್ರೆ, ಸರ್ಕಾರಕ್ಕೆ ಮನಸ್ಸಿದ್ರೆ, ಅದಕ್ಕೊಂದು ಇಚ್ಛಾಶಕ್ತಿ ಇದ್ರೆ ಮಾಡ್ಬೋದು. ಸರ್ಕಾರಕ್ಕೆ ಆ ಪವರ್ ಇದೆ. ಯಾಕೆ ಅಂದರೆ ಸರ್ಕಾರದ ಮಗಳು ಇದು. ಯಾರು? ಸೌಜನ್ಯ. ಸರ್ಕಾರ ಮಾಡಬೇಕಾಗಿರೋದು ನಿಜವಾದ ಕಲ್ಪ್ರಿಟ್ಸನ್ನು ಫೈಂಡ್ ಔಟ್ ಮಾಡುವ ನಿಟ್ಟಿನಲ್ಲಿ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೋದು ಅಥವಾ ಗೃಹ ಮಂತ್ರಿಗಳೇ ಅದಕ್ಕೆ ಇನಿಷಿಯೇಟ್ ಮಾಡಿಸ್ಬೋದು. ಯಾಕೆ ಆಗಲಿಲ್ಲ ಹಾಗಾದರೆ? ಯಾರಾಗಾದರೆ? ಯಾಕಂದರೆ ಇನ್ನಷ್ಟು ಅತ್ಯಾಚಾರಗಳಾಗಬೇಕಾ, ಅತ್ಯಾಚಾರಗಳು ನಡೀಬೇಕಾಗಿದೆಯಾ ನಮ್ಮ ದೇಶದಲ್ಲಿ? ಅಲ್ಲ, ಎಮ್ಮೆ ಕದ್ದೋಗಿದ್ದನ್ನು ಹಿಡಿತಾರೆ 50 ವರ್ಷ ಆದಮೇಲೆ. 50 ವರ್ಷ ಆದಮೇಲೆ ಒಂದು ಎಮ್ಮೆ ಕದ್ದೋದ್ದು ಆ ಎಮ್ಮೆಯ ವಂಶವೃಕ್ಷವೇ ಕಳೆದೋಗಿರುತ್ತೆ. ಆ ಎಮ್ಮೆ ಅದರ ತಾಯಿ, ಅದ್ರ ತಂದೆ, ಅದ್ರ ಮಕ್ಕಳು ಯಾರೂ ಇಲ್ಲ. ಕಂಪ್ಲೇಂಟ್ ಅವರೆಲ್ಲ ಕೊಟ್ಟಿದ್ರು, ಮನೆಯವರು ಇಲ್ಲ. ಅವನು ಯಾರೋ ಒಬ್ಬ ಕದ್ದವನು, ಯಾವ ಕಾರಣಕ್ಕೆ ಕದ್ದಿದ್ನು, ಯಾವ ಕಾಲಕ್ಕೆ ಕದ್ದಿದ್ನು, ಹಣ್ಣು ಮುದುಕ ಅವನನ್ನು ಪತ್ತೆ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಸೆಲ್ಯೂಟ್ ಇದೆ ನನಗೆ. ಅದು ಯಾವ ಪುರುಷಾರ್ಥಕ್ಕೆ ಮಾಡಿದ್ದೀರಾ? ಇಲ್ಲ ಅಂತಲ್ಲ, ಅದೇ ಥರ ಈ ಕೆಲಸ ಮಾಡಲಿಕ್ಕೆ ನಿಮಗೆ 101 ದಾರಿಗಳಿದೆ ರೀ. ಇದರಲ್ಲಿ ತುಂಬ ವಿಚಾರಗಳಿದೆ ಮಾತಾಡಲಿಕ್ಕೆ. ಒಂದು ಎಮ್ಮೆ ಕದ್ದವ್ರನ್ನ ನೀವು 50-55 ವರ್ಷ ಆದಮೇಲೆ ಹಿಡಿತೀರಾ? 1940 ಅಲ್ಲ 1960 ಏನು ಆಗಿದ್ದು ಕೇಸ್ ಕಾಣುತ್ತೆ ನನಗೇನು ಅದ್ರ ಬಗ್ಗೆ ಅದೇನು ದೊಡ್ಡ ಇಂಪಾರ್ಟೆಂಟ್. ಆದರೆ ಓದಿದ್ದೆ ಪ್ರಜಾವಾಣಿಯಲ್ಲಿ. ಅದೇ ರೀತಿ ಇನ್ನೊಂದು ಕೇಸು ಅಮೇರಿಕಾದಲ್ಲಿ ಆಗುತ್ತಲ್ಲ 1945, ಅದು ತುಂಬ ಸೆನ್ಸಿಬಲ್ ಕೇಸ್. ಅದು 1945 ಇದೇ ಥರ ಕೇಸು. ಸಂತೋಷ್ ರಾವ್ ಥರನೇ ಒಬ್ಬ ಬ್ಲ್ಯಾಕ್ ಹುಡುಗ, ಅಂದರೆ ಕರಿಯ ಕಪ್ಪು ಜನಾಂಗ ಇದು ವರ್ಣಭೇದ ನೀತಿ ತುಂಬ ಸ್ಟ್ರಾಂಗ್ ಆಗಿದ್ದಂಥ ಸಂದರ್ಭ ಅದು. ಒಬ್ಬ 16 ವರ್ಷದ ಹುಡುಗ, ಅವನ ಹೆಸರು ಸ್ಟೈನಿ ಅಂತಾನೆ, ನನ್ನ ಹೆಸರು ಥರನೇ ಬರುತ್ತೆ. ಅವನನ್ನು ಮತ್ತು ಇನ್ನೊಬ್ಬಳನ್ನ ಇಬ್ಬರನ್ನು ಕೂಡ ಇದೇ ಥರ ಫಿಕ್ಸ್ ಮಾಡಿಬಿಡ್ತಾರೆ. ಇಬ್ಬರು ಬಿಳಿಯ ಹೆಣ್ಣು ಮಕ್ಕಳು ಸತ್ತೋಗ್ತಾರೆ. ಅವ್ರನ್ನ ಲಾಸ್ಟ್ ಸೀನ್ ಯಾರು ಅಂತಂದರೆ
ರೇಪ್ ಆಗಿದ್ದು ಎಲ್ಲೂ ಬರೋದಿಲ್ಲ, ಮರ್ಡರ್ ಮರ್ಡರ್ ಜೋಡಿ ಕೊಲೆ, ಇಬ್ರು ಸತ್ತಾಗಿರ್ತಾರೆ, ಇವರಿಬ್ಬರೇ ಕೊನೆಯದಾಗಿ ಅದು ನೋಡಿದ್ದು ಅಂತ ಫಿಕ್ಸ್ ಮಾಡಿಬಿಡ್ತಾರೆ. ಬರೀ 35-38 ದಿವಸದೊಳಗೆ ಈ ಟ್ರಯಲ್ ಮುಗಿದೋಗ್ತದೆ. ಅದಕ್ಕೋಸ್ಕರ ಒಂದು ಹೊಸ ಒಂದು ಪೀಠವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ. ಬೇಗ ಆಗಬೇಕು ಅಂತ ಅಲ್ಲಿ ಕಾರ್ಪೊರೇಟರ್ ಸೆನೆಟರ್ ಅವರು ಇವರು ಎಲ್ಲರೂ ಸೇರಿ ಕರಿಯರ್ ವಿರುದ್ಧ ದಾಳಿ ಸ್ಟಾರ್ಟ್ ಆಗುತ್ತೆ. ಈ ಇಬ್ಬರು ಮಕ್ಕಳು ಈ ಹುಡುಗನ ತಂದೆ ಮನೆ ಮೇಲೆ ಎಲ್ಲ ಅಟ್ಯಾಕ್ ಮಾಡ್ತಾರೆ. ಅವರು ಜೀವಭಯ ಬಿದ್ದು ಓಡೋಗ್ತಾರೆ, ಊರು ಬಿಟ್ಟು ಓಡೋಗ್ತಾರೆ. ಇವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿರ್ತಾರೆ. ಚಿಕ್ಕ ಹುಡುಗರು 16 ವರ್ಷದವನು. ಈ ಕೇಸು ಇದು ತೆಗೆದು ನೋಡಿ. ಆಮೇಲೆ ಇವನು ಬಿಳಿಯರನ್ನ ಕೊಲೆ ಮಾಡ್ದ ಅಂತ ಹಬ್ಬಿಸ್ಬಿಡ್ತಾರೆ. ಬಿಳಿಯರನ್ನ ಕರಿಯರು ಇದು ಮಾಡಿದ್ರು ಅಂಥೇಳಿ ಇವನು ಅಲ್ಲ ಅಂತ ಹೇಳೋಕ್ಕೆ ಇವ್ರು ಬಿಡತ್ತೇ ಇಲ್ಲ. ಮತ್ತು ಫಾಸ್ಟಾಗಿ ಮುಗಿಸ್ಬೇಕು ಅಂತ ಎಲ್ಲರೂ ನಿಂತ್ಕೊಳ್ತಾರೆ. ವಿದಿನ್ 38 ಡೇಸ್ 45 ಡೇಸಲ್ಲಿ ಏನು 38 ಡೇಸಲ್ಲಿ ಪೀಠ ಸ್ಟಾರ್ಟ್ ಮಾಡಿ ಅವನನ್ನು ಇಂಟ್ರೋಗೇಟ್ ಸರಿಯಾಗಿ ಅವನಿಗೆ ಅವಕಾಶ ಕೊಡದೆ ಅದಕ್ಕಿಂತ ಮೊದಲು 18 ವರ್ಷ ಆದವನಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಒಬ್ಬ ಬಿಳಿಯನಿಗೆ ಇವನಿಗೆ ಇಲ್ಲಿ ಸಣ್ಣವನು ರೀ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಕೆಲವರು ಸೆನ್ಸಿಬಲ್ ನಮ್ಮ ಥರದವರು ಬಿಡಲ್ಲ. ಆಮೇಲೆ ಅವನನ್ನು ಅಷ್ಟರೊಳಗಡೆ ಅವನನ್ನು ಚೇರಿಗೆ ಕಟ್ಟಿ ಎಲೆಕ್ಟ್ರಿಕ್ಯೂಟ್ ಮಾಡಿ ಅವನನ್ನು ಸಾಯಿಸ್ತಾರೆ. ಎಲೆಕ್ಟ್ರಿಕ್ ಶಾ ಇದ್ರ ಕರೆಂಟ್ ಕೊಟ್ಟು ಸಾಯಿಸ್ತಾರೆ ಆ ಹುಡುಗನ. ಅದು ಕೇಸು ಅಮೇರಿಕಾದಲ್ಲಿ ನಡೆದಿರುವ ಕೇಸು. ಅದಾದಿ 68 ವರ್ಷ ಆದಮೇಲೆ ಅವನಲ್ಲ ಅಂತ ಹೇಳೋದು ಪ್ರೂವ್ ಆಗುತ್ತೆ ಅವನಲ್ಲ ಅನ್ನೋಂಥ. ಯಾಕೆ ಅಂತಂದರೆ ನಮ್ಮ ಥರ ಅದಕ್ಕೆ ಯಾರೋ ಹೇಳ್ತಾರಲ್ಲ ಇದು ಹೋರಾಟಗಳಿಗೆ ಏನು ರೀ ಅವರು ಮಾಡ್ತಾ ಇರೋದು, ಹೋರಾಟದಿಂದ ಒಂದು ನ್ಯಾಯಾಂಗನೇ ತಲೆ ತಗ್ಗಿಸುತ್ತೆ ಅಮೇರಿಕಾದಲ್ಲಿ, ಅವ್ರು ಮಾಡಿ ತಪ್ಪನ್ನು ಒಪ್ಕೊಳ್ಳುತ್ತೆ, ನ್ಯಾಯಪೀಠ ತಪ್ಪು ಒಪ್ಪಿಕೊಳ್ಳುತ್ತೆ. ನನ್ನ ತಪ್ಪಿನಿಂದ ಒಬ್ಬ ಅಮಾಯಕ ಮಗುವನ್ನು ನಾವು ಸಾಯಿಸಿದ್ವಿ, ಅವನ ಜೀವವನ್ನು ನಾವು ವಾಪಸ್ ಕೊಡಲಿಕ್ಕಾಗಲಿಲ್ಲ, ಅವನಿಗೆ ಅತ್ಯಾಚಾರ ಅವನ ಕೊಲೆಗಡುಕನ ಪಟ್ಟ ಕೊಟ್ಬಿಟ್ವಿ, ಅವ್ರ ಮನೆ ಫ್ಯಾಮಿಲಿ ಎಲ್ಲ ಡಿಸ್ಟ್ರಾಯ್ ಆಯಿತು, ಅವರ ಅವ್ರಿಗೊಂದು ಕೆಟ್ಟ ಕಳಂಕ ಬಂತು. ತುಂಬ ಜನ ರಿಸರ್ಚ್ ಮಾಡ್ತಾರೆ. ಆಮೇಲೆ ಒಬ್ಬ ಬಿಳಿಯ ಸಾಯೋಕ್ಕಿಂತ ಒಂದು ಅವನ ಡೈರಿಯಲ್ಲಿ ಬರೆದಿರ್ತಾನೆ, ನಾವು 1 ವರ್ಷ ಅಲ್ಲಿ ಒಬ್ಬ ಹುಡುಗನನ್ನು ನಾವು ಸಾಯಿಸಿದ್ವಿ, ಆದರೆ ನನಗೆ ಗೊತ್ತು ಅವನು ಮಾಡಿಲ್ಲ ಅಂತ ಡೈರಿಯಲ್ಲಿ ಬರೆದಿರ್ತಾನೆ. ಅದೇ ಥರ ಅವನ ಜೈಲಲ್ಲಿ ಇಟ್ಟಿರ್ತಾರಲ್ಲ ಸ್ವಲ್ಪ ದಿವಸ ಸಣ್ಣ ಇದ್ರಲ್ಲಿ ಇಟ್ಟಿರ್ತಾರಲ್ಲ ಆವಾಗ ಅವನು ಮಾತಾಡಿರ್ತಾನೆ ಅಲ್ಲಿ, ಅದೆಲ್ಲ ದಾಖಲೆ ಆಗಿರ್ತದೆ. ಕೆಲವರು ಅದನ್ನು ಬರೆದಿರ್ತಾರೆ, ದಾಖಲೆಗಳೆಲ್ಲ ಸೇರಿರುತ್ತೆ. ಆಮೇಲೆ ಇವನು ಡೈರಿ ಬರೆದಿದ್ದನ್ನು ಹಿಡ್ಕೊಂಡು ಹುಡುಕ್ತಾ ಹೋಗಿದ್ರೆ ಅವನು ಅದೇ ಊರ್ನವನಾಗಿರ್ತಾನೆ ಬಿಳಿಯ. ಆಮೇಲೆ ಜನರಿಗೆ ಗೊತ್ತಿರುತ್ತೆ ಅವನು ಒಬ್ಬನೇ ಅಲ್ಲ ಲಾಸ್ಟ್ ಸೀನ್ ಫೆಲೋ, ಯಾರೋ ಈ ಹುಡುಗ ಮಾತ್ರ ಅಲ್ಲ, ಭಾಳಷ್ಟು ಜನ ನೋಡಿರ್ತಾರೆ ಬಿಳಿಯರು, ಆದರೆ ಕರಿಯ ಹುಡುಗನ ಮೇಲೆ ಫಿಕ್ಸ್ ಮಾಡ್ತಾರೆ. ಮತ್ತು ಸುಮಾರು ಜನರಿಗೆ ಡೌಟ್ ಇರೋದು ಯಾರು ಸತ್ತೋದನ್ನಲ್ಲ, ಸಾಯೋಕ್ಕಿಂತ ಮುಂಚೆ ಅವನೇನು ಬರೆದಿದ್ದಾನೆ ಅವನೇ ಈ ಮಗುವನ್ನು ಮಕ್ಕಳನ್ನು ಸಾಯಿಸಿರ್ತಾನೆ ಅಂತ, ಸುತ್ತಿಗೆಯಲ್ಲಿ ಹೊಡೆದು ಸಾಯಿಸಿರ್ತಾನೆ ಅನ್ನುವಂಥದ್ದು ಅವನ ಅಪರಾಧಿ ಪ್ರಜ್ಞೆ ಸಾಯುವಾಗ ಕಾಡ್ತಾ ಇರುತ್ತೆ 1 ವರ್ಷ. ಆಮೇಲೆ ಕೋರ್ಟು ಮತ್ತೆ ಅದರ ತನಿಖೆಗೆ ಆದೇಶ ಮಾಡಿ ಅವನು ತಪ್ಪಿತಸ್ಥ ಅಲ್ಲ ನಿರ್ದೋಷಿ ಅನ್ನುವಂಥದ್ದನ್ನು ಪ್ರಕಟ ಮಾಡಿ ಅವನ ಮನೆಯವ್ರನ್ನ ಕರೆದು ನಿಮ್ಮ ಹುಡುಗ ತಪ್ಪಿತಸ್ಥ ಆಗಿರಲಿಲ್ಲ ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಕೋರ್ಟ್ ಕೇಳ್ಕೊಳ್ಳುತ್ತೆ. ಇದು ಸ್ಟೈನಿ ಪ್ರಕರಣ ನಿಮಗೆ ಸಿಗುತ್ತೆ. ಹಾಗಾಗಿ ಕೋರ್ಟ್ಗೂ ಕೂಡ ಇದೊಂದು ಕಳಂಕ ಹತ್ಕೋಬಾರ್ದು. ಯಾರೋ ಯೂಸ್ಲೆಸ್ ಫೆಲೋಸ್ ಮಾಡಿರುವಂತಹ ಕೆಲಸದಿಂದಾಗಿ ಇಡೀ ಸಿಸ್ಟಮ್ಗೆ ಕಳಂಕ. ಕೋರ್ಟ್ ಕರೆಕ್ಟ್ ಆಗಿ ತೀರ್ಪು ಕೊಟ್ಟಿದೆ ಖಂಡಿತವಾಗ್ಲು. ಸೊ ಅದನ್ನು ಮುಂದುವರಿಸಿಕೊಂಡು ರಾಜ್ಯ ಸರ್ಕಾರ ಹೋಗ್ಬೇಕು. ಸೊ ಮತ್ತೆ ಪ್ರಾಯಶ್ಚಿತ ರಾಜ್ಯ ಸರ್ಕಾರ ಪಡಬಾರ್ದು ಅಂತ ಹೇಳಿ ನಾವು ಮಾಡೋದನ್ನು. ಹೌದು ಖಂಡಿತವಾಗ್ಲು ಇದೊಂದು ಹಾಗೆ ಆಗುತ್ತೆ, ಈ ಪ್ರಕ್ರಿಯೆ ಹಾಗೆ ಆಗುತ್ತೆ. ಕೆಲವು ವಕೀಲರು ನಿಂತಿದ್ದಾರೆ ಜೊತೆಯಲ್ಲಿ, ಕುಸುಮಕ್ಕ ಅವ್ರ ಹತ್ರ ಕೂಡ ನಾವು ಮಾತಾಡಿದ್ದೇವೆ. ಆದರೆ ಸರ್ಕಾರ ಇದನ್ನ ಮಾಡಲಿ ಅಂತ ಹೇಳುವಂಥದ್ದಕ್ಕೆ ಬೇಡಿಕೆ ನೀಡ್ತಾ ಇದ್ದೇವೆ. ಸರ್ಕಾರ ಮಾಡಲಿ, ಕುಸುಮಕ್ಕ ಯಾಕೆ ಮಾಡಬೇಕು ಅಂತ, ಒಳ್ಳೆ ಅಧಿಕಾರಿಗಳಿದ್ದಾರೆ,
ಅದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕರ್ನಾಟಕ ಪೊಲೀಸ್ನಲ್ಲೂ ಕೂಡ ಒಳ್ಳೆ ಅಧಿಕಾರಿಗಳು ತುಂಬಾ ಜನ ಇದ್ದಾರೆ. ನಾವೇನು ಸಿ ಬಿ ಐನೇ ಮಾಡಬೇಕು ಅಂತ ಏನು ಕೇಳ್ತಾ ಇಲ್ಲ, ಸಿ ಐ ಡಿನೂ ಮಾಡಬೇಕು ಅಂತ ಕೇಳ್ತಿಲ್ಲ. ಲೋಕಲ್ ಪೊಲೀಸ್ನವರು ದಕ್ಷರಿದ್ದಾರೆ, ಇನ್ಸ್ಪೆಕ್ಟರ್ಗಳು ತುಂಬ ಜನ ಒಳ್ಳೆ ಇನ್ಸ್ಪೆಕ್ಟರ್ಗಳಿದ್ದಾರೆ, ಡಿ ವೈ ಎಸ್ ಪಿಗಳಿದ್ದಾರೆ, ಯಾಕೆ ಅವ್ರು ಮಾಡಬಾರ್ದು? ಮಾಡಲಿ, ನಮಗೇನು ಸಿ ಬಿ ಐ ಮಾಡಿಬಿಟ್ರೆ ಒಳ್ಳೆ ಫಲಿತಾಂಶ ಬರುತ್ತೆ ಅಂತೇಳಿದ್ನ ನೋಡಿದ್ವಲ್ಲ, ಅದೇ ರೀತಿ ಸಿ ಐ ಡಿ ಅವ್ರಿಗೂ ಏನೇನು ಮಾಡಿದ್ದಾರೆ ಅಂತಲೂ ಗೊತ್ತಿದೆ ನಮಗೆ. ಒಳ್ಳೆಯವರು ಸಿ ಬಿ ಐಲೂ ಇದ್ದಾರೆ, ಸಿ ಐ ಡಿಲೂ ಇದ್ದಾರೆ, ಕೆಟ್ಟವರು ಅಷ್ಟೇ ಇರ್ತಾರೆ. ಲೋಕಲಲ್ಲೂ ಒಳ್ಳೆಯ ದಕ್ಷ ಅಧಿಕಾರಿಗಳು ತುಂಬ ಜನ ಇದ್ದಾರೆ, ಮಾಡೇ ಮಾಡ್ತಾರೆ. ಆಮೇಲೆ ಆಟಗಳು ಕಡಿಮೆ ಆಗುತ್ತೆ, ಆಟಗಳು ಕಟ್ಟಲಿಕ್ಕೆ ಆಗಲ್ಲ, ಆಟಗಳು ಖಂಡಿತವಾಗಲೂ ಆಗಲ್ಲ. ಒಂದು ಮರುತನಿಖೆ ಆದಾಗ ವಾಚ್ಫುಲ್ ಆಗಿರ್ತಾನೆ ನಾಗರಿಕ, ಮಾಧ್ಯಮ, ಹೋರಾಟಗಾರ, ಅಧಿಕಾರಿಗಳು, ನ್ಯಾಯಾಧೀಶರು, ನ್ಯಾಯಪೀಠ, ಪ್ರತಿಯೊಂದು ಮತ್ತೆ ಚಾನ್ಸ್ ತಗೊಳ್ಳಲ್ಲ ಅವರು. ಆಮೇಲೆ ಇವರಲ್ಲಿವರೆಗೆ ಯಾರು ಬಂದಿರಲಿಲ್ಲ ತನಿಖೆಗಳಲ್ಲಿ ಎವಿಡೆನ್ಸ್ ಹೇಳಲಿಕ್ಕೆ, ಅವರು ಬರುವ ಚಾನ್ಸಸ್ ಇರುತ್ತೆ, ಸೇರ್ಪಡೆ ಆಗ್ತಾ ಹೋಗ್ಬೋದು. ಮತ್ತು ನಮ್ಮ ಹತ್ರ ನಾನು ಈಗ ಹೇಳಿದಾಗೆ ಕೆಲವರು ಬಂದು ಹೇಳಿರುವಂಥದ್ದೆಲ್ಲ ಇದೆಯಲ್ಲ, ಅವುಗಳಿಗೆ ಜೀವ ಬರುತ್ತೆ, ತನಿಖೆಗೊಳಪಡಿಸ್ಲಿ. ಸೊ ಇನ್ನಾಗುವ ಮರುತನಿಖೆ ಒಂದಷ್ಟು ಶಕ್ತಿ ಸಿಗುತ್ತೆ ಅಂತೇಳಿ. ಖಂಡಿತವಾಗ್ಲೂ ಶಕ್ತಿ ಸಿಗುತ್ತೆ ಅಂತ ಹೇಳುವಂಥ ಆತ್ಮವಿಶ್ವಾಸ ನಮ್ಮದು. ಅಂದರೆ ನ್ಯಾಯಿಕ ಪ್ರಕ್ರಿಯೆಗಳ ಮೇಲೆ ನಾವು ನಂಬಿಕೆ ಇಡಲೇಬೇಕು, ಎಲ್ಲವನ್ನ ಡೌಟ್ ಮಾಡೋದಲ್ಲ. ಇದುವರೆಗೆ ಆಗಿರೋದು ಏನೂ ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಇದುವರೆಗೆ ಆಗಿದ್ದು ಒಂದು ಸರಿ ಇಲ್ಲ ಅಂತ ಮಾನ್ಯ ನ್ಯಾಯಾಲಯ ಹೇಳಿರುವಂಥದ್ದು, ಎರ್ರಿಂಗ್ ಅಫಿಷಿಯಲ್ಸ್ ಅಂತ ಅವ್ರನ್ನ ಬೈದಿರೋದೇ ಅದು, ಸನ್ಮಾನ ಮಾಡಿದ್ದಲ್ಲ. ಹಾಗಾಗಿ ಎರ್ರಿಂಗ್ ಅಫಿಷಿಯಲ್ಸ್ ಅಂತ ಸರ್ಕಾರ ಹೇಳಿದ್ದಲ್ಲ, ನ್ಯಾಯಾಲಯ ಪೀಠ, ನ್ಯಾಯಪೀಠ ಹೇಳಿರುವಾಗ ಅದರ ಆಧಾರದ ಮೇಲೆ ಮರು ತನಿಖೆ ಮಾಡಬೇಕಾಗ್ತದೆ, ನಿಜವಾದ ಆರೋಪಿಗಳನ್ನ ಹಿಡಿಬೇಕಾಗ್ತದೆ, ಯಾರ್ಯಾರು ಸಾಕ್ಷಿ ಹೇಳಕ್ಕೆ ಬರ್ತಾರೆ ಅವರಿಗೆಲ್ಲ ಸಮರ್ಪಕವಾದ ರಕ್ಷಣೆ ಕೊಡಬೇಕಾಗತ್ತೆ. ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಅಂತ ಒಂದಿದೆ ಈ ದೇಶದಲ್ಲಿ, ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಎಲ್ರಿಗೂ ಕೂಡ ಧೈರ್ಯ ಬರುತ್ತೆ. ಈಗ ಧೈರ್ಯ ಖಂಡಿತ ಬರುತ್ತೆ, ಯಾಕೆಂತಂದರೆ ನಿಮ್ಮ ಏರಿಯಾದಲ್ಲಾಗ್ಬೋದು, ನಮ್ಮ ಏರಿಯಾದಲ್ಲಾಗ್ಬೋದು, ಜನರು ಸಪೋರ್ಟಿಗೆ ನಿಂತ್ಕೊಂಡಿರ್ತಾರೆ. ಯಾರೋ ಒಂದಿಷ್ಟು ಜನ ನಿಮ್ಮ ಮೂಲಕವೋ ಅಥವಾ ತಿಮ್ಮರೋಡಿಯವ್ರ ಮೂಲಕವೋ, ನಮ್ಮ ಮೂಲಕವೋ ಅಥವಾ ಯಾವುದೋ ಅಧಿಕಾರಿಗಳ ಮೂಲಕ ಬಂದೇ ಬರ್ತಾರೆ. ನ್ಯಾಯ ಖಂಡಿತವಾಗಲೂ ಸಿಗುತ್ತೆ ಅನ್ನುವಂಥ ಭರವಸೆ ನಮ್ಮದು. ಭರವಸೆನೇ ಇಲ್ಲ ಅಂತಂದರೆ ಬದುಕಲ್ಲಿ ಯಾವುದೇ ಥರದ ಅರ್ಥ ಇರಲ್ಲ, ಎಲ್ಲವನ್ನ ಡೌಟ್ಫುಲ್ಲಾಗಿ ನೋಡುವಂಥದ್ದಲ್ಲ. ಭರವಸೆ ಇಟ್ಕೋಬೇಕು, ಹೋರಾಟದಲ್ಲಿ ಭರವಸೆ ಅಷ್ಟೇ ಮುಖ್ಯ.